ನೋಡಿ ಸ್ನೇಹಿತರೆ, ಇದೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಕಾಯಿಸಿರೋ ಬಿಸಿನೀರೊಳಗಡೆ ಹಾಕ್ಕೊಳ್ಳೋಣ. ಯಾಕಂದ್ರೆ ಅದ್ರ ಮೇಲೆ ಇರೋ ಒಂದು ಫಸ್ಟ್ ಲೇಯರ್ ಇರ್ತದೆ ಒಂದು ಹೊಟ್ಟು, ಅದನ್ನ ತೆಗಿಬೇಕಾಗ್ತದೆ. ಅದಕ್ಕೆ ಚೆನ್ನಾಗಿ ಕಾದಿರೋ ಬಿಸಿನೀರು ಒಳಗಡೆ ಹಾಕ್ಕೊಳ್ಳೋಣ. ಚೂರು ಪೀಸ್ ಇರೋದನ್ನ ಅದ ಗಾಡಿರೋ ಇರೋ ನೀನ್ ಹಾಕಿ ಇರೋ ನೀನ್ ಹಾಕಿ ಇರೋ ನೋಡಿ, ಈ ತರ ನೀಟಾಗಿ ಬಂದ್ಬಿಡ್ತದೆ ಬಿಸಿನೀರಿಗೆ ಹಾಕೊಂಡ್ರೆ. ನೋಡಿ ಈ ತರ ಬೆಳ್ಳಿಗೆ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಾ ಇದೆ ನೋಡಿ, ಬಿಸಿನೀರಿಗೆ ಹಾಕೊಂಡ್ರೆ ನೋಡಿ ಈ ತರ ಕ್ಲೀನ್ ಆಗ್ತದೆ. ಸೊ ಬಿಸಿ ಇರಬೇಕಾದ್ರೇ ಎಲ್ಲ ನೀಟಾಗಿ ತೆಗೆದ್ಬಿಡ್ಬೇಕು, ಒಂದು ಸ್ವಲ್ಪ ಆದ್ರೆ ಮತ್ತೆ ಬಿಸಿಗೆ ಹಾಕ್ಬೇಕಾಗ್ತದೆ. ಸ್ವಲ್ಪ ಬೇಗ ಬೇಗ ತಗೊಂಡ್ಬೇಕಾಗ್ತದೆ. ಇರು 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 ಹಾಕ್ಬಿಡಿ ನೋಡಿ, ಈ ಥರ ಎಷ್ಟು ಫ್ರೆಶ್ ಆಗಿದೆ ನೋಡಿ ಇವಾಗ. ನೋಡಿ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನೋಡಿ. ಇಲ್ಲೇ ಇಲ್ಲಿ ಕುತ್ಕೊಳ, ಇಲ್ಲೇ ಕುತ್ಕೊಳ, ಅಲ್ಲೇ ಕುತ್ಕೋ. ಹಾ ಇರೋ ಹೇಳ್ತೀನಿ. ಇಲ್ಲ ಇದು ಈರುಳ್ಳಿ ಎಲ್ಲ ಬಿಡ್ಸು, ಒಟ್ಟು ಬಿಡಿಸು ಈರುಳ್ಳಿ. ಇಲ್ಲ ಈರುಳ್ಳಿ ಒಟ್ಟು ಬಿಡು, ನಿನ್ ಕೈಗೆ ಬೆಳ್ಳುಳ್ಳಿ ಆಗಲ್ಲ ಅದಕ್ಕೆ ಈರುಳ್ಳಿ ಬಿಡಿಸು. ಹಾ ನೀಟಾಗಿ ಬಿಡಿಸ್ಬೇಕು, ಬಿಡಿಸು. ಹೆಂಗ್ ಬಿಡ್ಸೋದ? ಬಿಡಿಸ್ಕೊಡ ಬೇಗಲೆ, ನೀನ್ ಬಿಡಿಸ್ಕೊಡ ಹೋಗ್ಲೆ. ಹಂಗೇನಾ ಎಷ್ಟೊತ್ತ ನೀನ್ ಇದ್ ಮಾಡೋದ? ಚೆನ್ನಾಗಿ ಬಿಡಿಸ ಕೊಡ, ನೀನ್ಲಿ ಹೋಗ್ಲಿ, ಇದು ಕೊಡ, ಒಂದ್ ಕೊಡ. ನೀನು ನೀನ್ ಯಾವಾಗ ಬಿಡಿಸೋದ? ಹಾ ಏನ ಬಿಚ್ಕೊತಾನ, ಎಷ್ಟೊತ್ತಕೋ ಬಿಡ್ಸ್ಕೊಂಡಿದ್ರೆ ನೀನ ಕೊಡು ತಾತ ಕೈ ಕೊಡು ಬಿಡಿಸ್ತಾರ. ಹಾ ಅದು ನೋಡಿ ಕಾಲು ಕೇಳ್ಕೊಳ್ಳೋದು ಏಟಕ್ಕೆ ಬೀಳ್ತಾವೆ. ನೀನೇನು ಕೋಳಿ ಆಗ ಮಟ್ಟಿಗೆ ಕೆಳಕಾಕೊಂಡು ಹಂಗೆ ಹಾಕೊಂತ ಇದ್ದೆ. ಒಂದು ಕೂಡ
ಅದನ್ನ ಕೊಯ್ತಾ ಇದ್ದೀನಿ ತಾನೆ. ಅದು ಕೊಯ್ದ ಮೇಲೆ ನಾನು ಅದನ್ನ ಕೊಯ್ಯಿ ಸ್ವಲ್ಪ ಹಿಂದಿಸ್ತೇಗಣ. ಇವಾಗ ಬಿಸಿ ಹತ್ತಿರ್ತದೆ, ಮಳೆ ಬಿದ್ದು ಕಡ್ಡಿದ್ದು ಕೇವ್ ಆಗ್ಬಿಟ್ರೆ ಇದಂತ ಉದಿತಾಗಿರ್ ಉದಿತಾಗಿರ್ ಸಾಕು. ಎಣ್ಣೆ ಈರುಳ್ಳಿ ಈರುಳ್ಳಿ ಒಂಚೂರು ಹುರ್ಕೊಂಡಿದ್ದಾದ್ಮೇಲೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಚ್ಕೊಂಡಿರೋ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಇದು ಮಾಡ್ಕೊಂಡಿದ್ದಾದ್ಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ. ಜೊತೆಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಪುದೀನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪುದೀನ ಸ್ವಲ್ಪ ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀವಿ, ಅದನ್ನ ಹಾಕ್ಕೊಳ್ಳೋಣ. ಒಂಚೂರು ಗರಂ ಮಸಾಲ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು, ಅದು ನೋಡ್ಕೊಂಡು ಹಾಕ್ಕೋಬೇಕು. ಅದಾದ್ಮೇಲೆ ಒಂಚೂರು ಖಾರದ ಪುಡಿ, ನಾವು ಮೆಣಸಿನ್ಕಾಯಿ ಹಾಕಿದ್ದೀವಿ ಒಂಚೂರು ಕಲರ್ಗೋಸ್ಕರ ಹಾಕಿದ್ದೀವಿ ಖಾರದ ಪುಡಿನ. ಇವಾಗ ಜಾಸ್ತಿ ಗಟ್ಟಿ ಇದೆಯಲ್ಲ, ಒಂಚೂರು ನೀರು ಹಾಕ್ಕೊಳ್ಳೋಣ. ಈಗ ಆ ಮಸಾಲೆ ಈಗ ಚೆನ್ನಾಗಿ ಬೇಯೋವರೆಗೂ ಹಂಗೆ ಉರಿಸ್ಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದ್ದಾದ್ಮೇಲೆ ನಾವು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಈ ಬೋಟಿನ ಹಾಕ್ಕೊಳ್ಳೋಣ ಒಳಗಡೆ. ಕೊಡೋಣ ಚೆನ್ನಾಗಿ ಬೆಂದಬೇಕು. ಇನ್ನೇನು ಬೊಟ್ಟಿ ಎಲ್ಲ ಸ್ವಲ್ಪ ಮಂಡ್ಯ ಸ್ಟೈಲಲ್ಲಿ ಮಾಡಿರೋ ಬೋಟಿ ಗೊಜ್ಜು ಸೂಪರ್ ಬ್ರೋ. ಹಾಗೆ ಮುಟ್ಟಿ ಮಂಡ್ಯದ ಗೊಜ್ಜು ಸೂಪರ್ ಆಗೈತೆ. ಬೋಲೆ ಐತೆಲೇ.
ಬೋಲಾಯ್.